ನನ್ನ ಪ್ರೀತಿಯ ಮಗುವೆ, ಹಣವು ಒಂದು ಮೌಲ್ಯಭರಿತ ಸಂಪತ್ತು. ಹಾಗಾಗಿ ಅದನ್ನು ಸರಿಯಾಗಿ ಉಪಯೋಗಿಸು ಮತ್ತು ವಿನಿಯೋಗಿಸು. ಏನಾದರೂ ಕೊಂಡುಕೊಳ್ಳುವ ಮುನ್ನ ಎರಡೆರಡು ಸಲ ಯೋಚಿಸು, ಅದರ ಅಗತ್ಯ ಇದೆಯೋ ಇಲ್ಲ ಅಥವಾ ಇಲ್ಲವೋ ಎಂದು. ಆಮೇಲೆ ಕೊಂಡುಕೋ. ನಿನ್ನ ಸಂಬಳ ಇಲ್ಲವೇ ಗಳಿಕೆ ಎಷ್ಟೇ ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು, ದಾನ ಮಾಡಲು ಒಂದು ಸಣ್ಣ ತಿಂಡಿಯ ಪೊಟ್ಟಣ ಅಥವಾ ಒಂದು ಸಣ್ಣ ನೀರಿನ ಬಾಟಲ್ ಅಥವಾ ಒಂದು ಸಮೋಸ ಅಥವಾ ಒಂದು ಸಾಧಾರಣ ಊಟವನ್ನು ಹಸಿವಿನಲ್ಲಿ ಇದ್ದವರಿಗೆ ಕೊಡು. ಈ ಸಮಾಜಕ್ಕೆ ನಿನ್ನಿಂದ ಸಾಧ್ಯವಾದಷ್ಟು ಹಿಂದಿರುಗಿ ನೀಡಬೇಕು. ದಾನ ಧರ್ಮವು ಬರೀ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಲ್ಲ. ಅದು ಕೇವಲ ಪರಸ್ಪರ ಹಂಚಿಕೆ ಮತ್ತು ಸಹಾನುಭೂತಿಯನ್ನು ಜೀವನದಲ್ಲಿ ಸಹಜವಾಗಿ ಅಳವಡಿಸುವ ಒಂದು ಕ್ರಿಯೆಯಾಗಿದೆ. ಇಂದು ನಿನ್ನ ಮನೆಗೆ ಕೆಲ ಅತಿಥಿಗಳು ಬರುವವರಿದ್ದಾರೆ, ಅವರನ್ನು ಚೆನ್ನಾಗಿ ಸ್ವಾಗತಿಸು. ಇಂದು ಮುಗುಳ್ನಗಲು ಮರೆಯಬೇಡ. ನನ್ನ ಬಹಳವಾದ ಪ್ರೀತಿಯ ಆಶೀರ್ವಾದಗಳು ನಿನಗೆ ಯಾವತ್ತೂ ಇದೆ.